2543. ಈ ಸಂಖ್ಯೆಯನ್ನು ವಿಸ್ತರಿಸಿ ಬರೆಯಿರಿ ಅಂತ ಪಠ್ಯದಲ್ಲಿರುತ್ತಲ್ವಾ? ಇದು ತುಂಬ ಮಕ್ಕಳಿಗೆ ತುಂಬ ಗೊಂದಲ ಉಂಟು ಮಾಡೋ ರೀತಿಯ ಪ್ರಶ್ನೆ. ಸೀದಾ ಅಮೂರ್ತ ಆಗುತ್ತೆ, ಅದನ್ನು ಮೂರ್ತದ ಮೂಲಕ ಹೇಗೆ ಕಲಿಬೋದು ನೋಡೋಣ. ನಮ್ಮಲ್ಲಿ ಸ್ಥಾನ ಬೆಲೆ ಪಟ್ಟಿಗಳಿದ್ದಾವೆ. ಈಗ ಕೆಂಪು ಬಣ್ಣದ್ದು 1000, ಹಸಿರು ಬಣ್ಣದ್ದು 100, ನೀಲಿ ಬಣ್ಣ 10 ಹಾಗೂ ಹಳದಿ ಬಿಡಿಗೆ ಅಲ್ವಾ. ಈಗ 2543 ನಾನು ಈ ರೀತಿಯಾಗಿ ಜೋಡಿಸ್ಕೊಳ್ತೇನೆ ಅಲ್ವಾ. ನನಗೆ ಗೊತ್ತು ಬಿಡಿ 10, 100, 1000. 2000 ಇದೆ, 500 ಇದೆ, 4 10 ಇದೆ, 3 ಬಿಡಿಗಳಿವೆ. 2543 ಇತ್ತು. ಇದನ್ನು ನಾನು ಹೀಗಿಟ್ಟುಕೊಂಡ್ರೆ ಈ ಸಂಖ್ಯೆಯಲ್ಲಿ 2543 ಎಂಬ ಸಂಖ್ಯೆಯಲ್ಲಿ 2000 ಇದೆ ಹಾಗೂ 500ಗಳಿವೆ, 4 10 40 ಇದೆ ಮತ್ತು 3 ಬಿಡಿಗಳಿವೆ ಅನ್ನೋದು ಸ್ಪಷ್ಟ ಕಲ್ಪನೆ ಆಗುತ್ತೆ. ಅದನ್ನೇ ನೋಟ್ಬುಕ್ಕಲ್ಲಿ ಯಾವ ರೀತಿಯಾಗಿ ಬರೀಬೋದು ಅಂತ ಹೇಳಿದರೆ 2543 ಇದರಲ್ಲಿ 2000 ಇದೆ ಅಲ್ವಾ. ಹಾಗೆ 500ಗಳಿವೆ, 500 ಇದೆ ಹಾಗೂ 4 10 40 ಇದೆ ಮತ್ತು 3 ಬಿಡಿಗಳಿವೆ ಅಲ್ವಾ. ಈ ರೀತಿಯಾಗಿ ವಿಸ್ತರಿಸಿ ಬರೆಯೋದನ್ನು ಕಲಿಸ್ಬೋದು. ಅಂದರೆ 2543 2000 ಈಗ 1000 ಸ್ಥಾನದಲ್ಲಿ ಏನೂ ಇರೋದಿಲ್ಲ 500 ಬರೆಯುವಾಗ, ಆದ್ದರಿಂದ ಇಲ್ಲಿ ಏನೂ ಇರೋದಿಲ್ಲ, 100 ಕೆಳಗೆ 500 ಬರಿತೇವೆ. 100 ಸ್ಥಾನದಲ್ಲಿ ಏನೂ ಇರೋದಿಲ್ಲ, 10 ಸ್ಥಾನದಲ್ಲಿ 4 ಬರೆದು 0 40 ಬರಿತೇವೆ. ಇಲ್ಲಿ 3, ಇಲ್ಲಿ ಯಾವ ರೀತಿಯಾಗಿ ಇದೆಯೋ ಅದೇ ರೀತಿಯಾಗಿ ಇಲ್ಲಿ ಬರೆದು ಎಲ್ಲವನ್ನು ಕೂಡಿದಾಗ ಏನಾಗುತ್ತೆ, 2543 ಆಗುತ್ತಲ್ವಾ. ಈ ರೀತಿಯಾಗಿ ಇದನ್ನೇ ಈ ರೀತಿಯಾಗಿ ಬರೆದಿದ್ದೇವೆ. ಈಗ ಇಲ್ಲೊಂದು ಸಮಸ್ಯೆ ಬರುತ್ತೆ. ಏನಂದರೆ ಇನ್ನೊಂದು ಸಂಖ್ಯೆಯನ್ನು ನಾನು ತೋರಿಸ್ತೀನಿ, 2350 ಬರೀರಿ ಅಂತ ನಾನು ಹೇಳ್ತೀನಿ. ಈಗ 2350 ಹೀಗೆ ಬರೆದಿರೋದು ಸರಿನಾ? 1000 ಸ್ಥಾನದಲ್ಲಿ 2 ಇದೆ, 100 ಸ್ಥಾನದಲ್ಲಿ 3 ಇದೆ, 10 ಸ್ಥಾನದಲ್ಲಿ 5 ಇದೆ, ಬಿಡಿಯ ಸ್ಥಾನವನ್ನು ನಾವು ಇಲ್ಲಿ ತೋರಿಸೇ ಇಲ್ಲ. ಆದ್ದರಿಂದ ಇಲ್ಲಿ ಬಿಡಿಯ ಸ್ಥಾನವನ್ನು ಕೂಡ ತೋರಿಸ್ಬೇಕು ಮತ್ತು ಅದರ ಮೌಲ್ಯ, ಅದರ ವ್ಯಾಲ್ಯೂ 0 ಅಂತ ಕೂಡ ನಾವು ತೋರಿಸ್ಬೇಕು. ಆಗ ಮಕ್ಕಳಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿಡಿ ಸ್ಥಾನ ಬೇರೆ, 10 ಸ್ಥಾನ ಬೇರೆ, 100 ಸ್ಥಾನ ಬೇರೆ, 1000 ಸ್ಥಾನ ಬೇರೆ, ಅದನ್ನು ಬೇರೆ ಬೇರೆಯಾಗಿ ಪ್ರತಿನಿಧಿಸಬೇಕು ಅಂತ ಅವರಿಗೆ ಗೊತ್ತಾಗುತ್ತೆ. ಈಗ ಇದು 2350, ಇಲ್ಲಿ ಏನೂ ಇಲ್ಲದೇ ಇದ್ದಿದ್ದರಿಂದ ಅದು 50, ಇಲ್ಲಿ 1 ಅಥವಾ 2 ಇರ್ತಿದ್ರೆ 51 52 ಆಗ್ತಿತ್ತು. ಈಗ ಇದನ್ನು ವಿಸ್ತರಿಸಿ ಬರೆಯೋದು ಹೇಗೆ? ಬಿಡಿ ಸ್ಥಾನ 10 ಸ್ಥಾನ, 100 ಸ್ಥಾನ, 1000 ಸ್ಥಾನ ಅಲ್ವಾ. ಈಗ 1000 ಸ್ಥಾನದಲ್ಲಿ 2 ಇದೆ, 100 ಸ್ಥಾನದಲ್ಲಿ 3 ಇದೆ, 10 ಸ್ಥಾನದಲ್ಲಿ 5 ಇದೆ, ಬಿಡಿಯ ಸ್ಥಾನದಲ್ಲಿ 0 ಇದೆ. ಇದು 2350. ಇದನ್ನು ವಿಸ್ತರಿಸಿ ಬರೆಯುವಾಗ 2000 ಅಲ್ವಾ ಕೂಡಿಸು 300 ಮತ್ತು 50, ಇಲ್ಲಿಗೆ ನಿಲ್ಲಿಸೋದಿಲ್ಲ, ಬಿಡಿ ಸ್ಥಾನವನ್ನು ಕೂಡ ನಾವು ಬರೆಯೋಣ. ಈಗ ಪಠ್ಯದಲ್ಲೆಲ್ಲ ಈ ರೀತಿಯಾಗಿ ಬರೀತಾರೆ, ಎಷ್ಟು ಸಾವಿರಗಳಿವೆ? ಈಗ 2000 ಅಂದರೆ ನಿಜವಾಗಲೂ 1002 ಅಲ್ವಾ, 1000 ಮತ್ತು 1000. ಆದ್ದರಿಂದ 2000ಗಳಿವೆ ಮತ್ತು ಎಷ್ಟು 100ಗಳಿವೆ? 300ಗಳಿವೆ. ಅಂದರೆ ಈಗ ಮಕ್ಕಳಿಗೆ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಪುನಃ ಇದನ್ನು ತೋರಿಸಿ, 100,
200 300 ಇದೆ ಅಲ್ಲ, ಆದ್ದರಿಂದ ಅದನ್ನು ನಾವು ಇಲ್ಲಿ 3 × 100 ಅಂತ ಬರಿತೀವಿ. 100ರ 3 ಬಿಲ್ಲೆಗಳಿವೆ, 100ರ 3 ತಟ್ಟೆಗಳಿವೆ ಅಂತ ಹೇಳ್ತೀವಿ. 3 100ಗಳಿವೆ ಮತ್ತು ಎಷ್ಟು 10ಗಳಿವೆ, 5 10ಗಳಿವೆ. ಮಕ್ಕಳಿಗೆ ಅದು ಗೊಂದಲ ಆದರೆ ಖಂಡಿತವಾಗಿ ಪುನಃ TLM ತೋರಿಸಿ ವಿವರಿಸಿ. ಹಾಗೂ ಎಷ್ಟು ಬಿಡಿಗಳಿವೆ, ಯಾವುದೇ ಬಿಡಿಗಳಿಲ್ಲ, ಬಿಡಿ ಅಂದರೆ 1 0 ಬಿಡಿಗಳಿವೆ. ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ, 4-5ನೇ ತರಗತಿಗೆ ವಿಸ್ತರಿಸಿ ಬರೆಯೋದು ಈ ರೀತಿಯಾಗಿ ನಿರೀಕ್ಷೆ ಮಾಡ್ತಾರೆ. ಹಿಂದಿನ ತರಗತಿಗಳಲ್ಲಿ ಅವರು ಗುಣಾಕಾರವನ್ನು ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡಿರೋದ್ರಿಂದ ಇದನ್ನು ಅರ್ಥೈಸಿಕೊಳ್ಳಲಿಕ್ಕೆ ಶಕ್ತರು. ಆದ್ದರಿಂದ ಇದನ್ನು ಚೆನ್ನಾಗಿ ಅರಿತಿದ್ದರೆ ಅದರ ಮುಂದಿನ ಹಂತವಾಗಿ ಇದನ್ನು ವಿವರಿಸಬಹುದು. ಇದು ಅಂದರೆ ಪುನಃ ಬರೆದ್ಬಿಡಿ, 2350. ಈಗ ಇನ್ನೊಂದು ಸಂಖ್ಯೆಯನ್ನು ತೋರಿಸ್ಬಿಡೋಣ, 1032. ನೀವು ಸಹಾಯ ಮಾಡಬೇಕು ನನಗಿವಾಗ. 1000 ಸ್ಥಾನದಲ್ಲಿ ಏನಿರಬೇಕು ಹೇಳ್ತೀರಾ? 1032 1000 ಸ್ಥಾನದಲ್ಲಿ 1 ಇರಬೇಕು. ಆಮೇಲೆ 1032 ಅಲ್ವಾ, ಇದು ಸರಿನಾ? 1032 ಅಲ್ಲ, ಇದು 300 ಆಯಿತು ಅಲ್ವಾ. 100ರ ಸ್ಥಾನದಲ್ಲಿ ಏನೂ ಇಲ್ಲ. 32 ಅಂದರೆ ಈಗ ಇದು ಸರಿನಾ? ಇಲ್ಲ, ಇದು ಕೂಡ ತಪ್ಪು. ಯಾಕಂದರೆ 100ರ ಸ್ಥಾನದಲ್ಲಿ ಏನೂ ಇಲ್ಲ ಅಲ್ವಾ, ಅದನ್ನು ನಾವು ತೋರಿಸಿಲ್ಲ, ತೋರಿಸ್ಲೇಬೇಕು ಅಲ್ವಾ. 1032 100ರ ಸ್ಥಾನದಲ್ಲಿ ಏನೂ ಇಲ್ಲ, 1032 ಈ ರೀತಿಯಾಗಿ ತೋರಿಸಿದರೆ ವಿಸ್ತರಿಸಿ ಹೇಳೋಣವಾ. 1000 × 0 100ಗಳು ಮತ್ತು 3 10ಗಳು 30 ಮತ್ತು 2 ಬಿಡಿಗಳು. ಆಗ ಬರೆದ ರೀತಿಯಲ್ಲೇ ಇದನ್ನು ಕೂಡ ಮಕ್ಕಳ ಹತ್ರ ಬರೆಸಿ ಪುನಃ ಪುನಃ ಅಭ್ಯಾಸ ಮಾಡಿಸಿ. ಈಗ 1032 ಈ ರೀತಿಯಾಗಿ ನಾವು ಇಟ್ಟಿದ್ದೀವಿ ಅಂದ್ಕೊಳ್ಳಿ. ನಾವು ಆಗಲೇ ಹೇಳಿದ್ವಿ ಇದು ತಪ್ಪು ಅಂತ. ಯಾಕೆ ತಪ್ಪು? 1000 ಆಯಿತು, 10 ಆಯಿತು, ಬಿಡಿ ಆಯಿತು. 1000ರ ಸ್ಥಾನ ಆಯಿತು, 10ರ ಸ್ಥಾನ ಆಯಿತು, ಬಿಡಿಯ ಸ್ಥಾನ ಆಯಿತು. 100ರ ಸ್ಥಾನ ಎಲ್ಲಿದೆ? ಇಲ್ಲ, ನಾವು ಇಟ್ಟಿದ್ದು ಮರ್ತಿದ್ದೀವಿ ಅಲ್ವಾ. ಅದಕ್ಕೋಸ್ಕರ ಇದರದ್ದು ಬೆಲೆ ಎಷ್ಟು? 0 ಇರಬೇಕು. ಆದ್ದರಿಂದ ಅದನ್ನು ಇಡಲೇಬೇಕು ಅಂತ ಪುನಃ ಮಕ್ಕಳಿಗೆ ಹೇಳಿ ಆಗ ಈ ರೀತಿಯ ತಪ್ಪುಗಳು ಆಗದೇ ಇರುತ್ತದೆ. ಏನಾಗುತ್ತೆ ಅಂದರೆ ಇದನ್ನು ನಾವು ಸ್ಪಷ್ಟವಾಗಿ ಹೇಳಿಲ್ಲ ಅಂದರೆ 1032 ಅಂದರೆ ಕೆಲವು ಮಕ್ಕಳು ಏನು ಮಾಡ್ತಾರೆ, ಸೀದಾ 1032 ಅಂತ ಬರ್ಕೊಂಡು ಬಿಡ್ತಾರೆ. ಅವರಿಗೆ ಈ ತಪ್ಪು ಮಾಡಿದರೆ ಪುನಃ ಸ್ಥಾನ ಬೆಲೆನ ಬರೆದು ಹೇಳಬೇಕು. ನೋಡಿ, ಇದು ಬಿಡಿ ಸ್ಥಾನ, ಆಮೇಲೆ 10ರ ಸ್ಥಾನ, ಆಮೇಲೆ 100ರ ಸ್ಥಾನ. ಈಗ 1ನ್ನು ನೀನು 100ರ ಸ್ಥಾನದಲ್ಲಿ ಬರೆದಿದ್ದೀಯ, ಆದ್ದರಿಂದ ಇದು 132 ಆಯಿತು. ನೀನೇನು ಮಾಡಬೇಕಿತ್ತು? 1000 ಅಂತ ಬರೀಬೇಕಿದ್ರೆ 1000ರ ಸ್ಥಾನದಲ್ಲಿ ಬರೀಬೇಕಿತ್ತು ಅಲ್ವಾ ಅಂತ ಪುನಃ ಹೇಳಿ ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ, 1000ವನ್ನು ಮೊದಲು ಬರೆಸಿ. ಈಗ 1000 ಇದೆ ಅಲ್ವಾ, 1000ರಿಂದ 1000ದ ಕೆಳಗೆ 1ನ್ನು ಬರೀ. ಆಮೇಲೆ 32 ಇದೆ, 3 10ಗಳಿವೆ, ಅದರಿಂದ 100ರಲ್ಲಿ ಯಾವುದೂ ಇಲ್ಲ, ಆದ್ದರಿಂದ 0 ಬರೀ. 3 10ಗಳನ್ನು ಇಲ್ಲಿ ಬರೀ, 2 ಬಿಡಿಗಳನ್ನು ಇಲ್ಲಿ ಬರೀ ಅಂತ ಹೇಳಿ ಆ ತಪ್ಪುಗಳನ್ನು ತಿದ್ದಬೇಕು. ಈಗ 1032 ಒಂದು ಮಗು ಈ ರೀತಿಯಾಗಿ ತೋರಿಸಿದೆ ಅಲ್ವಾ. ಈಗ 1000ರ ಸ್ಥಾನದಲ್ಲಿ 1 ಇದೆ, 1000 ಇದೆ ಅಲ್ವಾ. 100ರ ಸ್ಥಾನದಲ್ಲಿ ಏನಿದೆ? 1032ರಲ್ಲಿ 100ರ ಸ್ಥಾನದಲ್ಲಿ ಏನೂ ಇಲ್ಲ ಅಂದರೆ 0. 10ರ ಸ್ಥಾನದಲ್ಲಿ 3 ಇದೆ, 30 3ನ್ನು ತೋರಿಸಿದ್ದೇವೆ. ಬಿಡಿ ಸ್ಥಾನದಲ್ಲಿ 2 ಇದೆ, 2ನ್ನು ತೋರಿಸಿದ್ದೇವೆ. ಬಿಡಿ ಸ್ಥಾನ ತೋರಿಸಿದ್ದೇವೆ ಹಳದಿ, 10ರ ಸ್ಥಾನಕ್ಕೆ ನೀಲಿ ತೋರಿಸಿದ್ದೇವೆ. ಆದರೆ 100ರ ಸ್ಥಾನದ ಹಸಿರು ಬಣ್ಣದ ಪಟ್ಟಿಯನ್ನು ನಾವು ಇಲ್ಲಿ ಇಟ್ಟಿಲ್ಲ. ಈಗ ಅಲ್ಲಿ 0 ಇರುವುದಾದರೂ ಕೂಡ
ಸ್ಥಾನದ ಮೌಲ್ಯ ಸೊನ್ನೆ ಆದರೂ ಕೂಡ ಅಲ್ಲೊಂದು ಸ್ಥಾನ ಇದೆ ಅಲ್ವಾ, ಆ ಸ್ಥಾನದ ಬೆಲೆ ಸೊನ್ನೆ ಆದರೆ ಆ ಸ್ಥಾನ ಇದೆ, ಅದನ್ನು ನಾವು ಖಂಡಿತವಾಗಿ ತೋರಿಸಲೇಬೇಕು. ಆದ್ದರಿಂದ ನಾವು ಎಲ್ಲ ಸ್ಥಾನಗಳನ್ನು ತೋರಿಸುತ್ತಾ ಅದರ ಬೆಲೆಗಳನ್ನು ತೋರಿಸುವಂತಿರಬೇಕು. ಅಂದರೆ ಇಲ್ಲಿ ಈಗ ಸಾವಿರಕ್ಕೆ ಕೆಂಪು 1000 ಹಾಗೂ ಹಸಿರುದ 100 ಹಸಿರಿನ ಮೌಲ್ಯ ಸೊನ್ನೆ ಆದರೂ ಕೂಡ ಹಸಿರು ಪಟ್ಟಿಯನ್ನು ಇಡಲೇಬೇಕು. ಹಾಗೂ ನೀಲಿ ಬಣ್ಣದ 10 3 ಅದನ್ನು ತೋರಿಸಿದ್ದೇವೆ, ಹಾಗೂ 2 ಹಳದಿ ಬಣ್ಣದಲ್ಲಿ ತೋರಿಸಿದ್ದೇವೆ. ಇದು ತುಂಬ ಮುಖ್ಯವಾದ ವಿಷಯ, ಇದನ್ನು ಮಕ್ಕಳಿಗೆ ಮನದಟ್ಟಾಗುವಂತೆ ವಿವರಿಸಬೇಕು. ಈಗ ಇದರ ಮುಂದಿನ ಹಂತವಾಗಿ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಇದರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೊಂದು ಸಂಖ್ಯೆ ಹೇಳಿ ನೋಡೋಣ. 5460 ಅಲ್ವಾ, ಇದು ಏನು? 5 ಅಂಕಿ 5, ಇದು 4, ಇದು 6 ಮತ್ತು ಇದು 0. ಈ 5 ಮುಖ ಬೆಲೆ 5, 4 ಮುಖ ಬೆಲೆ 4, 6 ಮುಖ ಬೆಲೆ 6 ಮತ್ತು 0 ಮುಖ ಬೆಲೆ 0. ಆದರೆ 6 ಸ್ಥಾನ ಬೆಲೆ ಅಂದರೆ ಈ ಸ್ಥಾನಕ್ಕೊಂದು ಬೆಲೆ ಕೊಟ್ಟು ಹೇಳಬೇಕು ನಾವು. 6 ಸ್ಥಾನ ಬೆಲೆ ಏನಾಯಿತು? ನೀಲಿ ಬಣ್ಣ ಆದ್ದರಿಂದ 10, 6 10 ಆದ್ದರಿಂದ ಇದರ ಸ್ಥಾನ ಬೆಲೆ 60. ಹಾಗೆಯೇ 4 ಸ್ಥಾನ ಬೆಲೆ ಎಷ್ಟು? 4 100 ಆದ್ದರಿಂದ ಅದು 400. ಅದೇ ರೀತಿಯಾಗಿ ಈಗ 5000, ಇಲ್ಲಿ 5 ಸ್ಥಾನ ಬೆಲೆ 5000 ಕಾರಣ 5000 ಆಗತ್ತೆ ಅಲ್ವಾ. ಇದನ್ನೇ ಇಟ್ಟುಕೊಂಡು ನಾನು ಇನ್ನೊಂದು ಉದಾಹರಣೆ ತಗೊಳ್ತೀನಿ ನೋಡೋಣ. ಈಗ ಈ ಸಂಖ್ಯೆಯಲ್ಲಿ 6 ಮುಖ ಬೆಲೆ ಎಷ್ಟು? 6. ಯಾವುದು ತೋರುತ್ತೋ ಯಾವುದು ಕಾಣುತ್ತೋ ಅದೇ ಮುಖ ಬೆಲೆ. 5 ಮುಖ ಬೆಲೆ ಯಾವುದು? 5. 0 ಮುಖ ಬೆಲೆ 0 ಹಾಗೂ 4 ಮುಖ ಬೆಲೆ 4. ಆದರೆ ಈ 4, 5, 6 ಮತ್ತು 0 ಬೇರೆ ಬೇರೆ ಸ್ಥಾನದಲ್ಲಿ ಬದಲಾಗಿವೆ. ಈ ಸಂಖ್ಯೆಯನ್ನು ಈ ಸಂಖ್ಯೆಯನ್ನು ಗಮನಿಸಿದರೆ ಇವುಗಳ ಸ್ಥಾನಗಳು ಬೇರೆ ಬೇರೆ ಆಗಿವೆ ಅಲ್ವಾ. ಈಗ ಇದನ್ನು ವಿಸ್ತರಿಸಿ ಬರೆದ್ರೆ ನಮಗೇನು ಸಿಗುತ್ತೆ? 4000, 0 100, 5 10, 50 ಮತ್ತು 6. ಈಗ 6 ಸ್ಥಾನ ಬೆಲೆ 6 ಅಂದರೆ ಅದು ಬಿಡಿ ಸ್ಥಾನದಲ್ಲಿರುವ ಕಾರಣ ಅದು 6. 5 ಸ್ಥಾನ ಬೆಲೆ ಏನಾಗುತ್ತೆ ಹೇಳಿ? 5 10 ನೀಲಿ ಬಣ್ಣದಲ್ಲಿ ಇರುತ್ತೆ. 5 10 ಅಲ್ವಾ, ನೀಲಿ ಬಣ್ಣದಲ್ಲಿ ಇರೋದ್ರಿಂದ ಅದು 10 ಹಾಗೂ ಅದು 50. ಈ 0 ಸ್ಥಾನ ಬೆಲೆ ಎಷ್ಟು? 0 100, ಆದರೆ ಅದರ ಬೆಲೆ 0 ಆಗುತ್ತೆ. ಅಂದರೆ ನಾವು ಹೇಳುವಾಗ ಇದರ ಸ್ಥಾನ ಬೆಲೆ 0 100, ಆದರೆ ಅದು 0. 0 ಯಾವುದೇ ಸಂಖ್ಯೆಗೆ ಗುಣಿಸಿದರೂ ಅದು 0. ಆದ್ದರಿಂದ ಇದರ ಸ್ಥಾನ ಬೆಲೆ 0 100 ಅಂದರೆ 0 ಅಂತ ಹೇಳ್ಕೊಡೋಣ. 4 ಸ್ಥಾನ ಬೆಲೆ 1004 ಇರೋದ್ರಿಂದ 4000 ಇರೋದ್ರಿಂದ 4000 ಆಗುತ್ತೆ ಅಲ್ವಾ. ಇದನ್ನು ಮಕ್ಕಳಿಗೆ ಸ್ಪಷ್ಟಪಡಿಸಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿ ಬರೆಸಿ ಇದನ್ನು ತಿಳಿಯ ಹೇಳಬೇಕು.